32 ಗಂಟೆ ಇಡೀ ರಾಜ್ಯವೇ ಸಂಪೂರ್ಣ ಸ್ತಬ್ಧವಾಗಿದೆ. ನಿನ್ನೆ ರಾತ್ರಿ 9 ಗಂಟೆಯಿಂದ ನಾಳೆ ಬೆಳಿಗ್ಗೆ 5 ಗಂಟೆಯವರೆಗೂ ರಾಜ್ಯ ಕಂಪ್ಲೀಟ್ ಬಂದ್ ಆಗಿರುತ್ತೆ. ಅಗತ್ಯ ಸೇವೆ ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಬಂದ್ ಆಗಿರಲಿದೆ. ಈ ಬಂದ್ಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗ್ತಾ ಇದೆ, ಲಾಕ್ಡೌನ್ಗೆ ಜನ ಹೇಗೆ ಸ್ಪಂದಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರಕ್ಷಾ ಯಶವಂತಪುರ ಮಾರ್ಕೆಟ್ ಬಳಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ರೆ, ಇನ್ನು ದಾವಣಗೆರೆಯಿಂದ ವರದರಾಜ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಕ್ಷಾ, ಸದ್ಯ ಯಶವಂತಪುರ ಮಾರ್ಕೆಟ್ ಬಳಿ ಯಾವ ರೀತಿಯ ಚಿತ್ರಣ ಕಾಣಬಹುದು, ಲಾಕ್ಡೌನ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ? ವೇಳೆ, ಯಶವಂತಪುರದಲ್ಲಿ ಲಾಕ್ಡೌನ್ ಇದೆ ಅನ್ನುವಂಥ ಪರಿಸ್ಥಿತಿ ಏನು ಗೋಚರವಾಗ್ತಾ ಇಲ್ಲ. ಆದರೆ ಪ್ರತಿ ಸಂಡೇ ಇಲ್ಲಿ ಬಹಳಷ್ಟು ಕ್ರೌಡ್ ಇರ್ತಿತ್ತು. ಆ ಕ್ರೌಡ್ಗಿಂತ ಒಂದು 20-30% ಕ್ರೌಡ್ ಕಡಿಮೆ ಆಗಿದೆಯೇನೋ ಅಂತಷ್ಟೇ ಒಂದು ವಾತಾವರಣ ಕಾಣಿಸ್ತಾ ಇದೆ. ಲಾಕ್ಡೌನ್ ಇದೆ ಆದರೂ ಕೂಡ ಇವತ್ತು ಭಾನುವಾರ ತುಂಬ ಮಾಂಸಪ್ರಿಯರಿರ್ತಾರೆ. ಅವರೆಲ್ಲರೂ ಕೂಡ ಫಿಶ್ ಮತ್ತು ಚಿಕನ್ ಮಟನ್ಗಳನ್ನ ಖರೀದಿಗೋಸ್ಕರ ಯಶವಂತಪುರ ಮಾರ್ಕೆಟ್ ಕಡೆ ಬಂದಿದ್ದಾರೆ. ಅದರ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಬೋದು, ಇದು ಯಶವಂತಪುರದ ಫಿಶ್ ಮಾರ್ಕೆಟ್. ಇಲ್ಲಿ ಯಾವಾಗಲೂ ಫ್ರೆಶ್ ಫಿಶ್ ಸಿಗುತ್ತೆ. ಮುಖ್ಯವಾಗಿ ಇಲ್ಲಿ ಸಮುದ್ರದಿಂದ ಬಂದಂತಹ ಫಿಶ್ಗಳು ಬಹಳನೇ ಬೇಡಿಕೆ. ಫ್ರಾನ್ಸ್ ಇರ್ಬೋದು, ಫಿಶ್ ಮತ್ತು ಕ್ರಾಬ್ ಈ ಥರದ್ದೆಲ್ಲ ಐಟಮ್ಸು ತುಂಬ ಜಾಸ್ತಿನೇ ಸಿಗುತ್ತೆ. ಹಾಗಾಗಿ ಅದನ್ನು ಖರೀದಿ ಮಾಡಲಿಕ್ಕೆ, ಫ್ರೆಶ್ ಆಗಿರುವಂತಹ ಫಿಶ್ಗಳನ್ನ ಖರೀದಿ ಮಾಡಲಿಕ್ಕೆ ಅಂತ ಸಾಕಷ್ಟು ಜನ ಬಂದಿರತಕ್ಕಂಥದ್ದು, ಬೆಳ್ಳಂ ಬೆಳಗ್ಗೆ ಬಂದಿರತಕ್ಕಂಥದ್ದು. ಇವರೆಲ್ಲರೂ ಬಹಳ ಬೆಂಗಳೂರಿನ ದೂರ ದೂರದಿಂದಲೂ ಕೂಡ ಯಶವಂತಪುರ ಫಿಶ್ ಮಾರ್ಕೆಟ್ಗೆ ಬರೋದುಂಟು. ನೀವು ನೋಡ್ಬೋದು ಎಷ್ಟು ಸಾಕಷ್ಟು ಜನ ಇರ್ತಕ್ಕಂಥದ್ದು. ಸಾಮಾಜಿಕ ಅಂತರ ಈಗ ಸ್ವಲ್ಪ ನಮ್ಮ ಕ್ಯಾಮ್ರಾ ನೋಡಿದ ಮೇಲೆ ಶುರುವಾಗಿರ್ತಕ್ಕಂಥದ್ದು. ಮೊದಲು ಇನ್ನೂ ಜಾಸ್ತಿ ಜನ ಬುಗ್ಗಿ ಬಿದ್ದಿದ್ದಂತೂ ನೋಡಿದ್ವಿ ನಾವು ಬಂದಂತಹ ತಕ್ಷಣದಲ್ಲಿ. ಸೊ ಈ ರೀತಿಯಾಗಿ ಫಿಶ್, ಮಟನ್ ಮತ್ತು ಚಿಕನ್ ಖರೀದಿಯಲ್ಲಿ ಸಾಕಷ್ಟು ಜನ ತಲೆದಾರಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಯಾವುದಾದ್ರೂ ಲಾಕ್ಡೌನ್ ಇದೆಯೇನೋ ಇವತ್ತು ಅಂತಕ್ಕಂಥ ಯಾವುದೇ ವಾತಾವರಣ ಕಾಡೋದಿಲ್ಲ. ಬೆಂಗಳೂರಿನ ರಸ್ತೆಗಳನ್ನು ನೋಡಿದಾಗ ಕಾಣಿಸುತ್ತೆ ನಮಗೆ ಲಾಕ್ಡೌನ್ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇರುತ್ತೆ. ಆದರೆ ಫಿಶ್ ಮಾರ್ಕೆಟ್, ಯಶವಂತಪುರ ಫಿಶ್ ಮಾರ್ಕೆಟ್ ಒಳಭಾಗಕ್ಕೆ ಬಂದ ತಕ್ಷಣ ಬೆಂಗಳೂರಿನಲ್ಲಿ ಲಾಕ್ಡೌನ್ ಇಲ್ವೇನೋ ಅನ್ನೋ ರೀತಿಯ ವಾತಾವರಣವನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು ವೀಣಾ. ಎಸ್, ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗಾಗಿ.